ಕಳೆದ 12 ದಿನಗಳಿಂದನೂ ಕೂಡ ಸಾರಿಗೆ ನೌಕರರು ಮುಷ್ಕರ ಮಾಡುತ್ತಾ ಇದ್ದಾರೆ. ಈಗಾಗಲೇ ಸಾರಿಗೆ ನೌಕರರ ಮುಷ್ಕರ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. 12ನೇ ದಿನಕ್ಕೆ ಕಾಲಿಟ್ಟಿದೆ ಸಾರಿಗೆ ನೌಕರರ ಮುಷ್ಕರ. ಸರ್ಕಾರಕ್ಕೆ ನಾಳೆಗೆ ಡೆಡ್ಲೈನ್ ಕೊಟ್ಟಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸಾರಿಗೆ ನೌಕರರ ಒಕ್ಕೂಟದ ಗೌರವಾಧ್ಯಕ್ಷರು. 12ನೇ ದಿನಕ್ಕೆ ಸಾರಿಗೆ ನೌಕರರ ಮುಷ್ಕರ ಕಾಲಿಟ್ಟಿದ್ದು ಇವತ್ತು ಕೂಡ ಖಾಸಗಿ ಬಸ್ಗಳದೇ ದರ್ಬಾರ್. ರಾಜ್ಯದ ತುಂಬೆಲ್ಲ ದುಪ್ಪಟ್ಟು ಹಣ ವಸೂಲಿ ಅವರಿಂದ ಇವತ್ತು ಕೂಡ ಸಾರಿಗೆ ನೌಕರರ ಮುಷ್ಕರ ಮುಂದುವರಿತಾ ಇದ್ದು ಇವತ್ತು ಕೂಡ ಖಾಸಗಿ ಬಸ್ಗಳವರದೇ ದರ್ಬಾರ್ ಮುಂದುವರೆದಿದೆ. ಇನ್ನು ನಾಳೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಸಾರಿಗೆ ನೌಕರರು. ಈಗಾಗಲೇ ಸರ್ಕಾರಕ್ಕೆ ನಾಳೆಗೆ ಡೆಡ್ಲೈನ್ ಕೊಟ್ಟಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಸಾರಿಗೆ ನೌಕರರ ಒಕ್ಕೂಟದ ಗೌರವಾಧ್ಯಕ್ಷರು. ನಾಳೆ ಸಾರಿಗೆ ನೌಕರರ ಪ್ರೊಟೆಸ್ಟ್ ಬೇರೆ ರೀತಿಯ ಸ್ವರೂಪವನ್ನ ಪಡೆದುಕೊಳ್ಳತಾ ಇದೆ. ಹಾಗಾಗಿ ಕಾದು ನೋಡಬೇಕಾಗಿದೆ ನಾಳೆಯ ಮುಷ್ಕರ ಯಾವ ರೀತಿ ಇರುತ್ತೆ ಅನ್ನೋದನ್ನ. ಯಾಕಂದ್ರೆ ಒಂದು ಕಡೆ ಈಗಾಗಲೇ ಸರ್ಕಾರದ ವತಿಯಿಂದನೂ ಕೂಡ ಬಿಸಿ ಮುಟ್ಟಿಸುವಂತಹ ಪ್ರಯತ್ನ ಮಾಡಲಾಗ್ತಾ ಇದೆ ನಾನಾ ಮಾರ್ಗಗಳ ಮೂಲಕ. ಈಗಾಗಲೇ ಸಾಕಷ್ಟು ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ, ಅವ್ರಿಗೆ ನೋಟಿಸ್ ಕೊಡಲಾಗಿದೆ, ಅವ್ರ ಮನೆಗೆ ಹೋಗಿ ನೋಟಿಸ್ ಅನ್ನ ಅಂಟಿಸ್ ಬಂದಲಾಗಿದೆ, ಮನೆ ಖಾಲಿ ಮಾಡಬೇಕು ಹಾಗೆ ಹೀಗೆ ಅಂತ. ಆದರೆ ಇಲ್ಲಿ ಸಾರಿಗೆ ನೌಕರರು ತಮ್ಮ ಬಿಗಿಪಟ್ಟನ್ನ ಸಡಿಲಿಸ್ತಾ ಇಲ್ಲ, ನಮ್ಮ ಬೇಡಿಕೆ ಈಡೇರಬೇಕು ಅಂತ. ಅದೊಂದು ಕಡೆಯಾದ್ರೆ ಈಗ ಸಾರಿಗೆ ನೌಕರರು ಬೇರೆ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾಳೆ ಸೋಮವಾರದ ನಂತರ ಸಾರಿಗೆ ನೌಕರರ ಹೋರಾಟದ ರೂಪುರೇಷೆ ಬದಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ.